ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕದ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತಾ ಇಲ್ವಾ, ಯಾವ್ಯಾವ ವಿಷಯಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡೋದಾದರೆ, ಒರಿಜಿನಲ್ ಗ್ರೇಸ್ ಅಂಕ ಮತ್ತು ನಿಮಗೆ ಪೇಪರ್ ಮೇಲೆ ಗ್ರೇಸ್ ಅಂಕ, ಅದು ಬೇರೆ ಇದು ಬೇರೆ, ಎರಡಕ್ಕೂ ಕೂಡ ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಕೆಮಿಸ್ಟ್ರಿ ಪೇಪರ್ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಯಿತು. ಬೋರ್ಡ್ಗೆ ಕೂಡ ಮೊರೆ ಹೋಗಿದ್ದರು. ಬೋರ್ಡ್ ಅವರು ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಕೆಮಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಹನ್ನೊಂದು, ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ 11ರಿಂದ 13 ಗ್ರೇಸ್ ಅಂಕ ಕೊಡಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡವರೆ. ಅದನ್ನು ಪ್ರಕಟಣೆ ಮಾಡಿದ್ದರೂ ಕೂಡ ಮಾಡಬಹುದು, ವೆಯ್ಟ್ ಮಾಡೋಣ. ಬಟ್ ಇಲ್ಲಿ ನೋಡೋದಾದರೆ ಆ ಗ್ರೇಸ್ ಅಂಕನೇ ಬೇರೆ ಬೇರೆ, ಈ ಹಿಂದೆ ಮತ್ತೆ ಇರೋ ಗ್ರೇಸ್ ಅಂಕನೇ ಬೇರೆ. ಈ ಹಿಂದೆ ನಿಮಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕೋವಿಡ್ ಬಳಿಕ ವಿದ್ಯಾರ್ಥಿಗಳನ್ನು ಕೂಡ ಚೇತರಿಕೆ ಕಂಡಿಲ್ಲ, ಆ ಉದ್ದೇಶದಿಂದ ನಿಮಗೆ ಗ್ರೇಸ್ ಅಂಕ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆ ಗ್ರೇಸ್ ಅಂಕ ಬಂದುಬಿಟ್ಟು ಶೇಕಡ 5% ಗ್ರೇಸ್ ಅಂಕ ಅಂತ ಹೇಳಿದ್ದಾರೆ. ಅಪ್ ಟು 10 ಅಂಕದವರೆಗೆ ನಮಗೆ ಗ್ರೇಸ್ ಅಂಕ ದೊರೆತಿದೆ. ಇದೇ ಬೇರೆ, ಇದೇ ಗ್ರೇಸ್ ಅಂಕ ಬೇರೆ. ಈ ಗ್ರೇಸ್ ಅಂಕ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ, ನೀವು ಡೌಟೇ ಇಲ್ಲ, ವಿದ್ಯಾರ್ಥಿಗಳು ಡೌಟ್ ಮಾಡಿಬಿಡಿ. ಗ್ರೇಸ್ ಅಂಕ 100% ಸಿಗುತ್ತೆ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವರ್ಷ ವರ್ಷ ಕೂಡ ಕಳೆದ ಕೋವಿಡ್ ನಂತರ ವರ್ಷ ವರ್ಷ ಕೂಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಐಡಿಯಾ ಕೂಡ ಇರೋದಿಲ್ಲ. ಇದು ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಬೋರ್ಡ್ ಅವರು ನೋಟಿಫೈ ಮಾಡಿದ ಪ್ರಕಾರ 600 ಅಂಕಗಳಿಗೆ 210 ಅಂಕ, 600 ಅಂಕಗಳಿಗೆ ಮಿನಿಮಮ್ 210 ಅಂಕಗಳನ್ನು ಪಡೆದುಕೊಂಡ್ರೆ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಅಪ್ಲಿಕೇಬಲ್ ಆಗುತ್ತೆ. ನೀವು ಬರೀ 210 ಪಡ್ಕೊಂಡ್ರೆ ನೀವು ಉಳಿದಿದ್ದೆಲ್ಲ ಪಾಸ್ ಆಗ್ಬೋದು ಅಂತ ನೀವು ಕೇಳಿದ್ರೆ, ಇಲ್ಲ, ಅದು ಸಾಧ್ಯತೆ ಇಲ್ಲ. ಅದು ಬಂದುಬಿಟ್ಟು ಗ್ರೇಸ್ ಅಂಕ ಪಡೆದಕ್ಕೆ ಕಂಡೀಷನ್ ಅಷ್ಟೇ. ಇವೆಲ್ಲ ವಿದ್ಯಾರ್ಥಿಗಳು ವಿಷಯದಲ್ಲಿ ಉತ್ತೀರ್ಣರಾಗಿ ಇನ್ನು 1 ಅಥವಾ 2 ಸಬ್ಜೆಕ್ಟಲ್ಲಿ ಇನ್ನೊಂದು 4-5 ಅಂಕಗಳು ಬರಬೇಕಾಗಿದ್ದರೆ ಅಂಥ ವಿದ್ಯಾರ್ಥಿಗಳನ್ನು ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡ್ತಾರೆ. ಇನ್ ಕೇಸ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಕೂಡ ಗ್ರೇಸ್ ಅಂಕ ಕೂಡ ಸಿಗ್ತದೆ. ಇದು ಕೂಡ ಈ ನಿಟ್ಟಿನಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಈ ಗ್ರೇಸ್ ಅಂಕ ಬೇರೆ, ನಿಮಗೆ ಕೆಮಿಸ್ಟ್ರಿಗೆ ಸಿಗೋ ಗ್ರೇಸ್ ಅಂಕ ಕೂಡ ಬೇರೆ, ಎರಡಕ್ಕೂ ಕೂಡ ಕಂಪೇರ್ ಮಾಡಿಬಿಡಿ. ಗ್ರೇಸ್ ಅಂಕದ ಬಗ್ಗೆ ಯೋಚನೆ ಮಾಡಿಬಿಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಪರೀಕ್ಷೆ ಕೂಡ ಚೆನ್ನಾಗಿ ಮಾಡಿ.